ನಮಸ್ತೆ ವೀಕ್ಷಕರೇ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಶುರು ಆಗೋದು ಕುಸುಮಾ ಕೀರ್ತಿ ಮನೆಗೆ ಬಂದಿರ್ತಾಳೆ ಕೀರ್ತಿ ಎಕ್ಸಸೈಜ್ ಮಾಡ್ತಾ ಇದ್ದವಳು ಹಾಗೆ ಅದೇ ಬಟ್ಟೆಲಿ ಬಂದಾಗ ಸಾರಿ ಆಂಟಿ ನಾನು ಎಕ್ಸಸೈಜ್ ಮಾಡ್ತಾ ಇದ್ದೆ ಅದಕ್ಕೆ ಹಾಗೆ ಬಂದೆ ಅಂತಾಳೆ ಅದು ಕುಸುಮಾ ಕಾಣಿಸ್ತಾ ಇದೆ ನಿನ್ನ ಅವತಾರ ನೋಡಿ ಅನ್ನೋ ತರ ಮಾತಾಡ್ತಾರೆ ಇದೇನಂಟಿ ನೀವು ಬೆಳಗ್ ಬೆಳಗ್ಗೆ ಸರ್ಪ್ರೈಸ್ ಆಗಿ ಬಂದ್ಬಿಟ್ಟಿದ್ದೀರಾ ಅಂತ ಕೀರ್ತಿ ಕೇಳಿದಾಗ ಕುಸುಮಾ ಹೇಳ್ತಾಳೆ ಕಾವೇರಿ ಹೇಳಿದ್ಲು ನೀನು ವೈಷ್ಣವೇನೋ ಲವ್ ಮಾಡ್ತಾ ಇದ್ದೀರಾ ಅಂತ ಅದಕ್ಕೆ ನಿನ್ ಕೈಯಲ್ಲಿ ಬಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಕುಸುಮ ಹೇಳ್ತಾಳೆ ಕೀರ್ತಿ ಓ ಅಷ್ಟೇನಾ ಅಂತ ಹೇಳಿ ಅವ್ರ ಕೆಲ್ಸ್ತಮ್ಮ ಕೇಳಿ ಒಂದ್ ಕಾಫಿ ತರ ಹೇಳ್ತಾಳೆ ಆಗ ಕುಸುಮ ನಿನ್ ಕೈಯಾರೆ ಕುಡಿಯೋಣ ಅಂತ ಬಂದೆ ಅಂತ ಕುಸುಮ ಹೇಳ್ದಾಗ ಅಯ್ಯೋ ಆಂಟಿ ನನ್ಗೆ ಕಾಫಿ ಮಾಡಕ್ ಬರಲ್ಲ ಅಂತ ಕೀರ್ತಿ ಹೇಳ್ತಾಳೆ ಆಗ ಕುಸುಮ ಒಂದ್ ಕಾಫಿ ಮಾಡಕ್ ಬರಲ್ವಾ ಅಂತ ಕೇಳ್ದಾಗ ಕಾರುಣ್ಯ ಅಯ್ಯೋ ಅವಳುಗೇನೋ ನನಗೆ ಬರಲ್ಲ ಇನ್ನು ಸರಿಯಾಗಿ ಅಡ್ಗೆ ನಮ್ಮನೆಯಲ್ಲಿ ಕುಕ್ ಇದಾರಲ್ಲ ಅವರೇ ಎಲ್ಲ ನೋಡ್ಕೋತಾರೆ ಅಂತ ಕಾರುಣ್ಯ ಹೇಳ್ತಾಳೆ ಅದಕ್ಕೆ ಕುಸುಮಾ ಹಾಗಾದ್ರೆ ಕಾವೇರಿ ಮನೆಯವರು ನಿನ್ನನ್ನೇ ನಂಬ್ಕೊಂಡಿದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಕೀರ್ತಿ ಹೇಳ್ತಾಳೆ ಅಯ್ಯೋ ಆಂಟಿ ನಾನು ಬೆಳಗ್ಗೆ ಡ್ಯಾನ್ಸ್ ಶೋಗೆ ಹೋದ್ರೆ ಬರೋದು ರಾತ್ರಿ ಆಗ್ಬಿಡತ್ತೆ ನನ್ನ ನಂಬ್ಕೊಂಡಿದ್ರೆ ಅವರೆಲ್ಲ ಉಪವಾಸ ಅಷ್ಟೇ ಅಂತ ಕೀರ್ತಿ ಹೇಳ್ತಾಳೆ ಹಾಗಾದ್ರೆ ನೀನು ಮದ್ವೆ ಆದ್ಮೇಲೂ ಡ್ಯಾನ್ಸ್ ಶೋ ಎಲ್ಲ ಮಾಡ್ತೀಯ ಅಂತ ಕುಸ್ಮಾ ಕೇಳಿದಾಗ ಹಾ ವೈಷ್ಣವ್ ಕೂಡ ಮಾಡ್ತಾನಲ್ವಾ ನಾನು ಮಾಡ್ತೀನಿ ಅಂತ ಕೀರ್ತಿ ಹೇಳ್ತಾಳೆ ವೈಷ್ಣವ್ ಯಾಕೆ ಸ್ಟಾಪ್ ಮಾಡ್ಬೇಕು ವೈಷ್ಣವ್ ಮಾಡೇ ಮಾಡ್ತಾನೆ ಅಂತ ಕುಸ್ಮಾ ಹೇಳ್ತಾಳೆ ಅಫ್ಕೋರ್ಸ್ ವೈಷ್ಣವ್ ಹೇಗ್ ಕಂಟಿನ್ಯೂ ಮಾಡ್ತಾನೋ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಕೀರ್ತಿ ಹೇಳ್ತಾಳೆ ಅದ್ ಕುಸ್ಮ ನಾನು ಏನ್ ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆ ನಾನು ಅನ್ಕೊಂಡಿದ್ದೆಲ್ಲ ಕರೆಕ್ಟ್ ಆಗೇ ಇದೆ ಅಂತ ಕುಸ್ಮ ಹೇಳ್ತಾಳೆ ಏನ್ ಅನ್ಕೊಂಡಿದ್ರಿ ಆಂಟಿ ಅಂತ ಕೀರ್ತಿ ಕೇಳ್ತಾಳೆ ನೀನು ಕಾವೇರಿ ಮನೆಗೆ ಲಾಯಕ್ ಆಗಿರೋ ಸೊಸೆನೆ ಅಲ್ಲ ಅಂತ ಹೇಳ್ಬಿಡ್ತಾಳೆ ಅದನ್ ಕೇಳಿ ಕೀರ್ತಿ ಶಾಕ್ ಆಗ್ತಾಳೆ ಅಲ್ಲಿಗೆ ಆ ಸೀನ್ ಕಟ್ ಮಾಡ್ತಾರೆ ಈ ಕಡೆ ಲಕ್ಷ್ಮಿ ಅಂಗಡಿ ಹತ್ರ ನಿತಿನ್ ಅವ್ರ ಹುಡುಗರ್ನ ಕರ್ಕೊಂಡ್ ಬಂದು ಗಲಾಟೆ ಮಾಡ್ತಾರೋ ಸೀನು ಆ ಹುಡುಗರೆಲ್ಲ ಅಲ್ಲಿ ಬಂದಾಗ ಸೀನಣ್ಣ ಅವ್ರನ್ನೆಲ್ಲ ಹಿಡ್ಕೊಂಡು ಕೇಳ್ತಾರೆ ಯಾರೋ ನೀವೆಲ್ಲ ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದೀರಾ ಅಂತ ನಾವೇನು ನಮ್ಮ ಅಣ್ಣ ಕೂಡ ಬರ್ತಾ ಇದಾರೆ ಅಂತ ಹುಡುಗರೆಲ್ಲ ಹೇಳಿದಾಗ ಯಾರೋ ನಿಮ್ಮ ಅಣ್ಣ ಅಂತ ಸೀನಣ್ಣ ಕೇಳ್ತಾರೆ ಆಗ ಹಿಂದ್ಗಡೆ ಕಾರ್ ಇಂದ ನಿತಿನ್ ಬರ್ತಾನೆ ಅವ್ನ್ ಕಾರ್ ಇಂದ ಇಳ್ದವನು ಲಕ್ಷ್ಮಿ ಹತ್ರ ಬರ್ತಾನೆ ಹಾಯ್ ಬ್ಯೂಟಿಫುಲ್ ಇಷ್ಟ ಆಯ್ತಾ ಈ ಸೆಟ್ ಅಪ್ ಇನ್ಮೇಲೆ ಈ ತಗಡ್ ಪೆಟ್ಟಿ ಶಾಪ್ ಬ್ಯೂಟಿಫುಲ್ ಲಕ್ಷ್ಮಿ ಶಾಪಿಂಗ್ ಆಗುತ್ತೆ ಅಂತಾನೆ ಅದನ್ ಕೇಳಿ ಲಕ್ಷ್ಮಿಗೆ ತುಂಬಾ ಸೆಟ್ ಬರುತ್ತೆ ಅಲ್ಲಿಗೆ ಆ ಕಟ್ ಮಾಡ್ತಾರೆ ಈ ಕಡೆ ಮತ್ತೆ ಕೀರ್ತಿ ಮನೆಯಲ್ಲಿ ಆಂಟಿ ಏನ್ ಹೇಳ್ತಾ ಇದ್ದೀರಾ ಅಂತ ಕೀರ್ತಿ ಕೇಳಿದಾಗ ಕುಸುಮಾ ಸರಿಯಾಗಿ ಕೇಳಿಸ್ಕೊ ನಿನಗೆ ನನ್ನ ತಂಗಿ ಮನೆಗೆ ಸೊಸೆಯಾಗಿ ಬರುವಂತ ಯಾವ ಅರ್ಹತೆನೂ ಇಲ್ಲ ಯಾವ ಯೋಗ್ಯತೆ ಇಲ್ಲ ಅಂದಾಗ ಕೀರ್ತಿ ಆಶ್ಚರ್ಯದಿಂದ ನೋಡ್ತಾಳೆ ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಜೋರಾಗಿ ನಗಕ್ ಶುರು ಮಾಡ್ತಾಳೆ ಆಗ ಕುಸುಮಾ ಯಾಕೆ ನಗ್ತಾ ಇದೆಯಾ ತಲೆ ಏನಾದ್ರು ಕೆಟ್ಟಿದ್ಯಾ ನಿನಗೆ ಅಂತ ಹೇಳಿದಾಗ ಅವಳು ಪಕ್ಕನೆ ಬಂದು ಕೂತ್ಕೊಂಡು ಸೋ ಸ್ವೀಟ್ ಆಂಟಿ ಅಂತೆಲ್ಲ ಕೆನ್ನೆಲ್ಲ ಗಿಂಡಕ್ ಶುರು ಮಾಡ್ತಾಳೆ ಹಾಗೆ ನೀವೆಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದೀರಾ ಇದೆಲ್ಲ ನಿಮ್ಗೆ ವೈಷ್ಣವೇ ಹೇಳಿ ಕಳ್ಸಿರ್ಬೇಕಲ್ವಾ ತುಂಬಾ ಚೆನ್ನಾಗಿ ಪ್ರ್ಯಾಂಕ್ ಮಾಡ್ತೀರಾ ಆಂಟಿ ನೀವು ನಾನೇ ಪ್ರ್ಯಾಂಕ್ ಮಾಡ್ತೀನಿ ಅಂದ್ರೆ ಪ್ರ್ಯಾಂಕ್ ಮಾಡ್ತಿದೀರ ನೀವು ಅಂತ ಕೀರ್ತಿ ಹೇಳ್ತಾಳೆ ಅದಕ್ಕೆ ಪ್ರ್ಯಾಂಕಾ ಪ್ರ್ಯಾಂಕ್ ಅಂದ್ರೆ ಏನು ಅಂತ ಕೇಳ್ತಾಳೆ ನಂಗೆ ಗೊತ್ತು ಆಂಟಿ ಇದೆಲ್ಲ ವೈಷ್ಣವದೇ ಕಿತಾಪತಿ ಅವನು ಎಲ್ಲ ಪ್ರ್ಯಾಂಕ್ ಪ್ರಾಂಕ್ ಮಾಡಾದ್ಮೇಲೆ ಈಗ ನಿಮ್ಮನ್ ಕಳ್ಸಿದಾನೆ ಚೆನ್ನಾಗಿ ಆಕ್ಟಿಂಗ್ ಮಾಡಿ ಅಂತ ನೀವು ಅವನು ಹೇಳ್ದಂಗೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೀರಾ ಆದ್ರೆ ನಾನ್ ಇದನ್ನೆಲ್ಲ ನಂಬ್ಲಿಲ್ಲಪ್ಪ ಅಂತ ಕೀರ್ತಿ ಹೇಳ್ತಾಳೆ ಆಗ ಕಾರುಣ್ಯ ಮಗಳಿಗೆ ಬೇಬಿ ಶೀ ಸೀರಿಯಸ್ ಅಂತ ಕಿವಿ ಹತ್ರ ಹೇಳ್ತಾಳೆ ಆಗ ಕೀರ್ತಿ ಇಲ್ಲಮ್ಮ ಸೀರಿಯಸ್ ಇಲ್ಲ ಏನೂ ಇಲ್ಲ ಆಂಟಿ ಸುಮ್ಮನೆ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಕೀರ್ತಿ ಹೇಳಿದಾಗ ಕುಸುಮಂಗ ಇದ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಬಾಯಿ ಮುಚ್ಚಮ್ಮ ಸಾಕು ಅಂತ ಜೋರಾಗಿ ಕಿರ್ಚ್ತಾಳೆ ಕುಸುಮ ಪ್ರಾಂಕ್ ಅಂತೆ ಬಕ್ರಾ ಅಂತೆ ನಾನು ನಿನ್ಗೆ ಪ್ರಾಂಕ್ ಮಾಡಕ್ಕೆ ಆಟೋಗೆ ನೂರ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿ ನನ್ ಕೆಲಸ ಎಲ್ಲ ಬಿಟ್ಟು ಬರ್ತೀನ ದೊಡ್ಡವ್ರ ಜೊತೆ ಹೇಗ್ ನಡ್ಕೋಬೇಕು ಅಂತಾನು ನಿನಗೆ ಗೊತ್ತಿಲ್ಲ ನಾನೇನ್ ನಿನ್ ಕಾಲೇಜ್ ಫ್ರೆಂಡ್ ಅನ್ಕೊಂಡ್ಯಾ ನನ್ ಕೆನ್ನೆ ಗಿಂಡದೇನು ನನ್ ಮೈ ಮೇಲ್ ಬೀಳದೇನು ತೂ ಅಸಹ್ಯ ಅಂತ ಕುಸುಮ ಹೇಳಿದಾಗ ಕಾರುಣ್ಯಂಗೆ ಕೋಪ ಬರುತ್ತೆ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ಅವಳೇನೋ ವೈಷ್ಣವ್ ದೊಡಮ್ಮ ಅಂತ ಪ್ರೀತಿಯಿಂದ ಮಾತಾಡ್ಸಿದ್ರೆ ನೀವ್ಯಾಕ ಅದಕ್ಕೆ ಓವರ್ ರಿಯಾಕ್ಟ್ ಮಾಡ್ತಾ ಇದೀರಾ ಅಂತ ಕಾರುಣ್ಯ ಕೇಳಿದಾಗ ಕುಸುಮ ಹೇಳ್ತಾಳೆ ನನ್ಗೆ ಯಾವ ಪ್ರೀತಿನೂ ಬೇಡಮ್ಮ ಒಳ್ಳೆ ಇಷ್ಟು ದೊಡ್ಡ ಹುಡ್ಗಿ ಆಗಿದ್ರು ಚಿಕ್ಕ ಹುಡ್ಗಿ ತರ ಮೈ ಮೇಲೆ ಬಿದ್ದೆಲ್ಲ ಮಾತಾಡ್ಸ್ತಾ ಇದ್ದಾಳೆ ಅವಳಿಗೆ ದೊಡ್ಡವ್ರ ಜೊತೆ ಹೇಗ್ ನಡ್ಕೋಬೇಕು ಅಂತಾನು ನೀವು ಇನ್ನೂ ಹೇಳ್ಕೊಟ್ಟಿಲ್ಲ ಈ ಮದ್ವೆ ಅಂತೂ ಯಾವ ಕಾರಣಕ್ಕೂ ಆಗೋದಿಲ್ಲ ಅಂತ ಕುಸುಮ ಹೇಳಿದಾಗ ಕೀರ್ತಿಗೆ ಸಿಟ್ ಬರುತ್ತೆ ಎದ್ ನಿಂತ್ಕೊಂಡು ಎದಳಿ ಅಂಟಿ ಮೇಲೆ ಅಂತ ಹೇಳ್ತಾಳೆ ಆ ಸೀನ್ ಅಲ್ಲಿಗೆ ಕಟ್ ಮಾಡ್ತಾರೆ ಈ ಕಡೆ ಲಕ್ಷ್ಮಿ ಅಂಗಡಿ ಹತ್ರ ಸೀನಣ್ಣ ಅವ್ರಿಗೆಲ್ಲ ಬೈತಾ ಇರ್ತಾರೆ ಈಗ ಎಲ್ರು ಸುಮ್ನೆ ಹೋದ್ರೆ ಸರಿ ಇಲ್ಲದೇ ಇದ್ರೆ ಒಬ್ಬರೊಬ್ಬರು ಕಾಲ್ ಕೆಳಗಡೆ ಹಾಕಿ ತುಳದಾಕ್ ಬಿಡ್ತೀನಿ ಅಂತ ಆಗ ನಿತಿನ್ ಅವ್ರಿಗೆ ಹೇಳ್ತಾನೆ ನೀನ್ ಸುಮ್ನೆ ಇರಪ್ಪ ಸಾಕು ನನ್ ಹುಡ್ಗಿ ಹತ್ರ ಮಾತಾಡ್ಬೇಕಾದ್ರೆ ನಿಂದೇನಪ್ಪ ಮಧ್ಯ ಲಕ್ಷ್ಮಿ ನೀನ್ ಇತರ ಸುಮ್ನೆ ಇದ್ ಬಿಟ್ರೆ ನನಗ್ ಫೀಲ್ ಆಗಲ್ವಾ ಅಂತ ಕೇಳ್ದಾಗ ಥೂ ಅಂತ ಲಕ್ಷ್ಮಿ ಹೋಗುದ್ ಮೂರು ಬಿಟ್ಟವನ ಹತ್ರ ನಂದೇನ್ ಮಾತು ನೀನ್ ಇಷ್ಟೊಂದು ಬರ್ಗಿಟ್ಟಿದ್ದಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದಾಗ ನಿತಿನ್ ನಗ್ತಾನೆ ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ಯಾ ನಿನ್ನೆ ಮಾಡಿದ ಮರ್ಯಾದೆ ಸಾಕಾಗಿಲ್ವಾ ಅಂತ ಲಕ್ಷ್ಮಿ ಕೇಳಿದಾಗ ಮರ್ಯಾದೆ ನನ್ಗೊಬ್ಬನ್ಗೆ ಸಿಕ್ಕಿದ್ರೆ ಸಾಕ ನಿನ್ಗೂ ಸಿಗ್ಬೇಕಲ್ವಾ ನಿನ್ನೆನೆ ಅನ್ಕೊಂಬಿಟ್ಟೆ ನಾನು ನನ್ಗಿಂತ ನಿನ್ಗೆ ಜಾಸ್ತಿ ಮರ್ಯಾದೆ ಇರಬೇಕು ವಾಸುದೇವ್ ಇಂಡಸ್ಟ್ರಿ ಕಂಪನಿ ಓನರ್ ಮಗ ನಾನು ಅಂತದ್ರಲ್ಲಿ ನನ್ನ ಮದುವೆಗೊಳ ನೀನು ಈ ತರ ಸ್ಮಾಲ್ ಪೆಟ್ಟಿ ಅಂಗಡಿಯಲ್ಲಿ ಸೊಪ್ಪು ಸದೆ ಮಾರ್ಕೊಂಡಿದ್ರೆ ಹೇಗೆ ಅದಕ್ಕೆ ನಿಂಗೊಂದು ದೊಡ್ಡ ಲಕ್ಷ್ಮಿ ಶಾಪಿಂಗ್ ಸೆಂಟರ್ ಓಪನ್ ಮಾಡಿಸ್ಕೊಡೋಣ ಅಂತಾನೆ ಬಂದಿರೋದು ಅಂತ ನಿತಿನ್ ಹೇಳ್ತಾನೆ ನಿನ್ನೆ ಅಲ್ಲಿ ಸೀನ್ ಮಾಡಿರೋದಲ್ದೆ ಇವತ್ತು ಅಂಗಡಿ ಹತ್ರನೂ ಬಂದು ಗಲಾಟೆ ಮಾಡ್ತಾ ಇದ್ ಇದೆಲ್ಲ ಇಷ್ಟ ಆಗಲ್ಲ ಅಂತ ಲಕ್ಷ್ಮಿ ಹೇಳಿದಾಗ ನನಗಿದೆಲ್ಲ ತುಂಬಾನೇ ಇಷ್ಟ ಅಂತ ಹೇಳಿ ಯಾವ್ದೋ ಇಬ್ರು ಹುಡುಗರ್ನ ಕರೆದು ಈ ಅಂಗಡಿ ಅಳತೆ ಎಷ್ಟಿದೆ ಆಕಡೆ ಎಷ್ಟಿದೆ ಎಲ್ಲ ನಾನೇ ತಗೊಂಡ್ಬಿಡ್ತೀನಿ ಅಳತೆ ಮಾಡಿ ಅಂತ ಆ ಹುಡುಗರ್ನ ಕಳಿಸ್ತಾನೆ ನಿತಿನ್ ಅವರು ಹೋಗಿ ಅಳತೆ ಮಾಡ್ತಾ ಇರುವಾಗ ಲಕ್ಷ್ಮಿ ಹೋಗಿ ಆ ಅಳತೆ ಮಾಡದೋ ಹತ್ರ ಇದ್ದಿದ್ನಲ್ಲ ಕಿತ್ತು ಬಿಸಾಡ್ತಾಳೆ ಲಕ್ಷ್ಮಿ ಅದನ್ನ ತಂದು ನಿತಿನ್ ಮುಖದ ಮೇಲೆ ಬಿಸಾಕಿ ಎಷ್ಟೋ ಧೈರ್ಯ ನಿಂಗೆ ಲಕ್ಷ್ಮಿ ಅಂಗದಿನ ಲಕ್ಷ್ಮಿ ಶಾಪಿಂಗ್ ಸೆಂಟರ್ ಮಾಡಕ್ಕೆ ನಿಮ್ಮ ಅಪ್ಪಂದ ಅಂತ ಕೇಳ್ತಾಳೆ ಹಾಸಿನಲ್ಲಿಗೆ ಕಟ್ ಮಾಡ್ತಾರೆ ಮತ್ತೆ ಈ ಕಡೆ ಕೀರ್ತಿ ಮನೆಯಲ್ಲಿ ಕೀರ್ತಿ ಎದ್ದಳ್ರಿ ಮೇಲೆ ಅಂತ ಕುಸುಮಂಗ್ ಹೇಳ್ತಾಳೆ ಎದ್ದಳ್ರಿ ಮೇಲೆ ನಿಮ್ಗೆ ಹೇಳ್ತಾ ಇರೋದು ನನ್ನ ವೈಷ್ಣವ್ ಮದುವೆ ಆಗಲ್ಲ ಅಂತ ಹೇಳಕ್ಕೆ ನೀವ್ ಯಾರು ಅಂತ ಕೀರ್ತಿ ಕೇಳ್ತಾಳೆ ನನ್ನನ್ನೇ ಯಾರು ಅಂತ ಕೇಳ್ತಿದ್ಯಾ ನಾನು ವೈಷ್ಣವ್ ದೊಡ್ಡಮ್ಮ ಅಂತ ಕುಸುಮಾ ಹೇಳಿದಾಗ ನೀವು ಬರೀ ದೊಡ್ಡಮ್ಮ ಅಷ್ಟೇ ಅಮ್ಮ ಅಲ್ಲ ತಾನೆ ಅಂತ ಕೀರ್ತಿ ಹೇಳ್ತಾಳೆ ಅದು ಕುಸುಮ ಎಷ್ಟೇ ಮಾತಾಡ್ತೀಯ ನೀನು ನಿನ್ನಂತವ್ನ ನಮ್ ಸೊಸೆ ಮಾಡ್ಕೊಂಡ್ರೆ ನಾವೆಲ್ಲ ಬದುಕಂಗೆ ಅಂತ ಹೇಳಿದಾಗ ಕೀರ್ತಿಗೆ ಕೋಪ ಬಂದು ಮಾಮಿಯೂರ್ನ ಸುಮ್ನೆ ಹೋಗಕ್ ಕೇಳು ಅಂತ ಅವ್ರಮ್ಮಂಗ ಹೇಳ್ತಾಳೆ ವೈಷ್ಣವ್ ಒಪ್ಪಿದಾನೆ ಅವ್ರ ಅಮ್ಮ ಒಪ್ಪಿದ್ದಾರೆ ಇಲ್ ಮಧ್ಯ ನಿಮ್ದೇನು ಅಂತ ಕೀರ್ತಿ ಕೇಳಿದಾಗ ಓ ವೈಷ್ಣವ್ ಮತ್ತೆ ಅಮ್ಮ ಒಪ್ಪಿದ್ರೆ ಸಾಕ ಅಂತ ಹೇಳಿ ಮತ್ತೆ ಸೋಫಾ ಮೇಲೆ ಕುತ್ಕೋತಾಳೆ ನಾನು ಒಪ್ಬೇಕು ನಾನು ಅವನ್ ದೊಡ್ಡಮ್ಮ ನನ್ಗೆ ಅವನ್ ಮೇಲೆ ಎಲ್ಲಾ ಅಧಿಕಾರ ಇದೆ ನನ್ನ ಮಾತ್ ಮೀರಿ ಅಲ್ಲಿ ಏನೇನು ನಡೆಯಲ್ಲ ಅಂತ ಕುಸ್ಮ ಹೇಳಿದಾಗ ನೀವ್ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀರಾ ಅಂತ ಕೀರ್ತಿ ಕೇಳ್ತಾಳೆ ಅಷ್ಟು ಅರ್ಥ ಆಗಲ್ವ ನಿನ್ಗೆ ಈ ಮದುವೆ ನಡೆಯಲ್ಲ ಅಂತ ಅಷ್ಟೇ ನೋಡು ನೀನ್ ಅವತಾರ ನೋಡು ಟೈಮ್ ಹತ್ತುವರೆ ಆಗಿದ್ರು ಇನ್ನೂ ತಕದಿ ಅಂತ ಕುಣಿತಾ ಇದೀಯಾ ಒಂದ್ ಕಾಫಿ ಕೇಳಿದ್ರೆ ಕೆಲ್ಸದವ್ರಿಗೆ ಆರ್ಡರ್ ಮಾಡ್ತಾ ಇದೀಯಾ ನಿನ್ನನ್ ತೋಳನ ಮದುವೆ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ನಮ್ ಕತೆ ನಿನ್ನ ಚಿಕ್ಕ ಹುಡುಗಿಯಿಂದ ನೋಡ್ತಾ ಇದೀವಿ ಏನೋ ಗೊತ್ತಿರೋಳು ಗೊತ್ತಿರೋ ಚಾಕು ಅಂತ ಕತ್ಕು ಇಕೊಳಕ್ ಆಗತ್ತ ಅಂತ ಕುಸ್ಮ ಕೇಳಿದಾಗ ಅದ ಕೀರ್ತಿ ನಾನು ವೈಷ್ಣವ್ ಲವ್ ಮಾಡ್ತಾ ಇದೀವಿ ಮದುವೆ ಆಗೇ ಆಗ್ತೀವಿ ಒಟ್ಟಿಗೆ ಬಾಳಿ ನಿಮ್ಗೆಲ್ಲ ತೋರಿಸ್ತೀವಿ ಅಂತ ಹೇಳಿದಾಗ ಕುಸುಮಾ ಕೋಪ ಬರುತ್ತೆ ಸೋಫಾದಿಂದ ಎದ್ದು ಮತ್ತೆ ಮತ್ತೆ ಅದ್ನೇ ಮಾತಾಡ್ತಿದ್ಯಾಲ ನಾನು ಹೇಳಿ ನಿಂಗೆ ಅರ್ಥ ಆಗ್ತಾ ಇಲ್ವಾ ನನಗೆ ಮನೆ ತುಗ್ಸ್ಕೊಂಡು ಹೋಗೋ ಹುಡುಗಿ ಬೇಕು ಕುಣಿಯ ಹುಡುಗಿ ಅಲ್ಲ ಅಂತ ಹೇಳಿದಾಗ ಕಾರುಣ್ಯ ಎದ್ದವಳು ಏನ್ರಿ ಅದು ಕುಣಿಯ ಹುಡುಗಿ ಅಂತ ಹೇಳ್ಕೊಂಡು ನನ್ ಮಗಳು ಪ್ರೊಫೆಷನಲ್ ಡಾನ್ಸರ್ ಕೊರಿಯೋಗ್ರಾಫರ್ ನಿಮ್ ವಯಸ್ನವ್ ಹಾಡಿಗೆ ಹೇಗ್ ಬೆಲೆ ಇದೆಯೋ ನನ್ ಮಗಳ ಡ್ಯಾನ್ಸ್ಗೂ ಅಷ್ಟೇ ಬೆಲೆ ಇದೆ ಅಂತ ಹೇಳಿದಾಗ ಆಗ ಕುಸ್ಮಾ ಅದೇ ರೀ ನಾನು ಹೇಳ್ತಾ ಇರೋದು ಇಷ್ಟೊಂದು ಬೆಲೆ ಬಾಳ ಹುಡುಗಿ ನನಗ್ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದಾಗ ಕಾರುನಿಗೆ ತಲೆ ಕೆಟ್ಟು ನೀವೀಗ ಸುಮ್ನೆ ಬಾಯ್ ಮುಚ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಸೆಕ್ಯೂರಿಟಿ ಕರೆದು ಆಚೆ ಕಳಿಸಬೇಕಾಗುತ್ತೆ ಅಂತ ಹೇಳ್ಬಿಡ್ತಾಳೆ ಕುಸ್ಮ ಶಾಕ್ ಆಗಿ ಅವ್ರನ್ನೇ ನೋಡಿದಾಗ ಮತ್ತೆ ಕಾರುನೇ ಹೇಳ್ತಾಳೆ ಈ ಚೀಪ್ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಎಲ್ಲ ನಿಮತ್ರ ಇಟ್ಕೊಳ್ಳಿ ಮನೆ ತುಗ್ಸ್ಕೊಂಡು ಹೋಗೋದಂತೆ ಕಾಫಿ ಮಾಡ್ಬಿಡದಂತೆ ಮಾಡಕ್ ಬರ್ದಿರೋ ನಿಮ್ ಮಗಳು ನಮ್ಗೂ ಬೇಡ ನೀವು ನಿಮ್ ಮಗಳು ಅಬ್ಬ ಈ ಮದುವೆ ಅಂತೂ ರೀ ಅಂತ ಕುಸುಮ ಹೇಳಿದಾಗ ಕೀರ್ತಿ ಜೋರಾಗಿ ಆಂಟಿ ಅಂತ ಕಿರ್ಚ್ಕೊಂಡ್ ಬಿಡ್ತಾಳೆ ಕುಸುಮಗೆ ದೊಡ್ಡ ನಮಸ್ಕಾರ ಮಾಡಿ ಇಲ್ಲಿ ನಿಮ್ ಒಪೀನಿಯನ್ ಯಾರು ಕೇಳ್ತಾ ಇಲ್ಲ ನನ್ ಬಗ್ಗೆ ಇನ್ನೊಂದ್ ಮಾತಾಡಿದ್ರು ಅದ್ ಸರಿಗಿರಲ್ಲ ನೀವು ಅತ್ತೆ ಸ್ಥಾನದಲ್ಲಿದ್ದೀರಾ ನನ್ ಕೈಯಲ್ಲಿ ಮರ್ಯಾದೆ ತಗ್ಸ್ಕೊಂಡ್ಬಿಡಿ ಸುಮ್ನೆ ಹೋಗಿ ಅಂತ ಹೇಳಿ ಬಾಗ್ಲ್ ದಾರಿ ತೋರಿಸ್ತಾಳೆ ಕೀರ್ತಿ ನಾನು ಇಷ್ಟ ಹೇಳ್ತಾ ಇದ್ರು ಮತ್ತೆ ಸೊಸೆ ಸೊಸೆ ಅಂತಿದ್ಯಾ ಅದ್ ಹೇಗ್ ನೀನ್ ಮದ್ವೆ ಆಗ್ತೀಯ ನನ್ ತಂಗಿ ಮಗನ್ನ ಹೇಗ್ ಮದ್ವೆ ಆಗ್ತೀಯ ನಾನು ನೋಡೇ ಬಿಡ್ತೀನಿ ಅಂತ ಕುಸ್ಮಾ ಹೇಳ್ದಾಗ ಕೀರ್ತಿ ಹೇಳ್ತಾಳೆ ನೋಡಲೇಬೇಕಲ್ಲ ಆಂಟಿ ನೀವ್ ಹಿರಿಯರು ಮುಂದೆ ಸೀಟಲ್ಲಿ ನಿಂತ್ಕೊಂಡು ನೋಡ್ಲೇಬೇಕು ಇನ್ನೇನ್ ಎಂಗೇಜ್ಮೆಂಟ್ ಆಗುತ್ತೆ ಆವಾಗ ನಿಮ್ಗೆ ಮುಂದೆ ಒಂದ್ ಸೀಟ್ ನ ರಿಸರ್ವ್ ಮಾಡಿರ್ತೀನಿ ಕಣ್ ತುಂಬಾ ನೋಡಿ ಆಯ್ತಾ ಅಂತ ಕೀರ್ತಿ ಹೇಳ್ತಾಳೆ ಇದೇ ಅಂತ ಕುಸ್ಮಾ ಕೇಳ್ತಾಳೆ ಇದೇ ಮಾತು ಈಗ ಹೋಗ್ತಾ ಇರಿ ಅಂತ ಬಾಗಿಲ್ದಾರಿ ತೋರ್ಸ್ತಾಳೆ ಕೀರ್ತಿ ಕುಸ್ಮ ಸಿಟ್ ಮಾಡ್ಕೊಂಡು ಬ್ಯಾಗ್ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ ಆ ಸೀನ್ ಅಲ್ಲಿಗೆ ಕಟ್ ಮಾಡ್ತಾರೆ ಈ ಕಡೆ ಮತ್ತೆ ಲಕ್ಷ್ಮಿ ಅಂಗಡಿ ಹತ್ರ ನನ್ಗೆ ಶಾಪಿಂಗ್ ಸೆಂಟರ್ ಮಾಡ್ಕೊಡ್ತಿಯಾ ನನಗೆ ಬಾಳ್ ಕೊಡ್ತಿಯಾ ನಿನ್ ಮುಖ ನೋಡ್ಕೊಳ್ಳೋ ಬರ್ಗೆ ಅಂತ ಲಕ್ಷ್ಮಿ ಹೇಳಿದಾಗ ನನ್ನನ್ ಹಂಗೆ ಕರಿಬೇಡ ಲಕ್ಷ್ಮಿ ಅಂತ ನಿತಿನ್ ಕಿರ್ಚ್ಕೋತಾನೆ ನಿನ್ನಂತ ಬರ್ಗೆ ಟವನ ಬರ್ಗೆ ಟೌನು ಅಂತ ಹೇಳ್ದೆ ಮತ್ತೇನೋ ಹೇಳ್ಬೇಕು ನಾಚಿಕೆ ಮಾನ ಮರ್ಯಾದೆ ಎಲ್ಲಾ ಬಿಟ್ಟು ಬದುಕ್ತಾ ಇದ್ಯಾ ಅದಕ್ ನಿತಿನ್ ಯಾರಿಗ ಹೇಳ್ತಾ ಇದೀಯಾ ಎಲ್ಲಾ ಮಾರ್ಕೊಂಡ್ ಬದುಕಕ್ಕೆ ನಾನೇ ನಿಂತರ ಗತಿಗೆಟ್ಟಿದೀನ ನಾನು ಕೋಟ್ಯಾಧೀಶ್ವರ ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾಳೆ ಕೋಟಿ ಕೋಟಿ ಇದ್ರೆ ಸಾಲ್ದು ಕುಬೇರ ಮಹಾರಾಜ್ರೆ ಕೋತಿ ಬುದ್ಧಿ ಬಿಟ್ಟು ಬದುಕೋದ್ ಕಲಿಬೇಕು ಅಂತ ಹೇಳ್ತಾಳೆ ಆಗ ಸೀನಣ್ಣವರು ಕೊಡು ಲಕ್ಷ್ಮಿ ಇನ್ನು ಕೊಡು ಅವನಿಗೆ ಇಕ್ಕೂ ನನ್ ಮಗನ್ಗೆ ಅಂತ ಹೇಳ್ತಾರೆ ಆಗ ಲಕ್ಷ್ಮಿ ಜನ್ಮಕ್ಕೆ ಎರಡೆರಡ್ ಮದುವೆ ಮಾಡ್ಕೊಂಡಿದ್ಯಾ ಇನ್ನು ನಿನ್ ಶೋಕಿ ಬಿಟ್ಟಿಲ್ವಾ ಈಗ ಊರವ್ರನ್ನೆಲ್ಲ ಹೆಣ್ತಿ ಅಂತ ದ್ರಾಬೆ ಅಂತಾಳೆ ಆಗ ನಿತಿನ್ ಮಾತ್ ಎಲ್ಲೆಲ್ಲೋ ಹೋಗ್ತಾ ಇದೆ ಸರಿಗಿರಲ್ಲ ಅಂತಾನೆ ಬಡವ್ರ ಮನೆ ಹುಡ್ಗಿ ಏನ್ ಹೇಳಿದ್ರು ಬಕ್ತಾಳೆ ಅನ್ಕೋಬೇಡ ನಿನ್ನಂತ ಹೆದರ್ಕೊಳ್ಳೋ ಮಗಳೇ ಅಲ್ಲ ನಾನು ಅಂತಾಳೆ ಲಕ್ಷ್ಮಿ ಆಗ ನಿತಿ ಏನ್ ಇಷ್ಟೊಂದು ಮಾತಾಡ್ತಾ ಏನು ಮಾಡ್ತೀನಿ ನೋಡ್ತಾ ಇರೋ ಅಂದಾಗ ಏನ್ ಮಾಡ್ತೀಯಾ ಆ ವಿಡಿಯೋನ ಎಲ್ಲಾರ್ಗು ತೋರ್ಸ್ತಿಯಲ್ವಾ ನಾನು ಅದಕ್ಕೆಲ್ಲ ಹೆದರ್ಕೊಳ್ಳೋಳಲ್ಲ ನಾನೇನು ತಪ್ಪ ಮಾಡಿಲ್ಲ ನಾನು ಯಾವ್ದಕ್ಕೂ ಹೆದರ್ಕೊಳ್ಳಲ್ಲ ಅಂತ ಕಡಕಾಗ ಲಕ್ಷ್ಮಿ ಹೇಳ್ತಾಳೆ ಆ ಸಿನಿಮಾ ಕಟ್ ಮಾಡ್ತಾರೆ ಈ ಕಡೆ ಕೀರ್ತಿ ಮನೆಯಲ್ಲಿ ಕುಸುಮಾ ಹೋದ್ಮೇಲೆ ಕೀರ್ತಿಗೆ ಅವರಮ್ಮ ಕಾರುಣ್ಯ ಹೇಳ್ತಾಳೆ ಅದಕ್ಕೆ ನಾನು ಹೇಳಿದ್ದು ದುಡ್ಡು ಇದ್ರೆ ಸಾಕಾಗಲ್ಲ ಗುಡ್ ಬಿಹೇವಿಯರ್ ಇರಬೇಕು ಅಂತ ಕೋಟಿ ಕೋಟಿ ಖರ್ಚು ಮಾಡಿ ಮನೆ ಕಟ್ಟರೆ ಏನ್ ಬಂತು ಈ ತರ ಚೀಪ್ ಮೆಂಟಾಲಿಟಿ ಇದ್ರೆ ಏನು ಮಾಡಕ್ಕಾಗಲ್ಲ ಅಂತಾಳೆ ಅದು ಕೀರ್ತಿ ಮಾಮ್ ನೀನು ಸ್ವಲ್ಪ ಕಾಮ್ ಡೌನ್ ಆಗಿರು ಬಿಪಿ ಆಗಿ ಜಾಸ್ತಿ ಮಾಡ್ಕೊಂತೀವಿ ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟು ಕಳಿಸಾಯ್ತಲ್ಲ ಅಂದಾಗ ನನ್ಗೆ ಈ ಮದ್ವೆ ಇಷ್ಟಾನೇ ಇರ್ಲಿಲ್ಲ ನೀನ್ ಲವ್ ಮಾಡಿದ್ಯಾ ಅಂತ ನಾನು ಒಪ್ಕೊಂಡೆ ಇವ್ರು ಯಾರು ನಮಗ್ ಸೆಟ್ ಆಗದೆ ಇಲ್ಲ ಏನೋ ವೈಷ್ಣವ್ ಸಿಂಗರು ಸೆಲೆಬ್ರಿಟಿ ಅಂತ ಮದ್ವೆ ಒಪ್ಕೊಂಡಿದ್ದು ಇವ್ರು ಯಾರು ನಮ್ತಾರ ಹುಟ್ಟತಾನೆ ಶ್ರೀಮಂತರಲ್ಲ ಅವ್ರ ಚೀಪ್ ಮೆಂಟಾಲಿಟಿ ಅವ್ರು ಬಿಡೋದೇ ಇಲ್ಲ ಅಂತ ಹೇಳಿದಾಗ ಕೀರ್ತಿ ಹೇಳ್ತಾಳೆ ನಾನು ಅವನು ಸೆಲೆಬ್ರಿಟಿ ಅವನು ಶ್ರೀಮಂತ ಅಂತ ನಾನು ಲವ್ ಮಾಡಿಲ್ಲ ಮಾಮ್ ಅವನು ಮಾಮೂಲಿ ಮಿಡ್ಲ್ ಕ್ಲಾಸ್ ಆಗಿದ್ರು ನಾನು ಅವನೇ ಮದ್ವೆ ಆಗ್ತಿದ್ದೆ ಅಂತ ಕೀರ್ತಿ ಹೇಳ್ತಾಳೆ ಅದಕ್ಕೆ ಕಾರುಣ್ಯ ನಿನ್ಗೇನು ಹೇಳಿ ಪ್ರಯೋಜನ ಇಲ್ಲ ಬಿಡು ಹಾಗಂತ ಅವ್ರ ಕಡೆಯವರೆಲ್ಲ ಬಂದು ನಮ್ಮ ಮನೇಲಿ ಬಂದು ಅವಮಾನ ಮಾಡ್ತಾ ಇದ್ರೆ ನಾನಂತೂ ಸುಮ್ಮನೆ ಇರಲ್ಲ ನಾನು ಈಗಲೇ ಕಾವೇರಿ ಮನೆಗೆ ಹೋಗಿ ಕಾವೇರಿ ಹತ್ರ ಮಾತಾಡ್ತೀನಿ ಅಂದಾಗ ಕೀರ್ತಿ ಮಾಮ್ ಪ್ಲೀಸ್ ಮತ್ತೆ ತಪ್ಪು ಮಾಡಬೇಡ ಅವತ್ತು ಹೋಗಿ ಅವ್ರ ಮನೆಯಲ್ಲಿ ನಮಗೆ ಅವಮಾನ ಆಗಿದೆ ಕಾವೇರಿ ಅಂಟಿ ಮನೆಯವರು ಇವ್ರ ಥರ ಅಲ್ಲ ಅವರು ಅವ್ರು ಹೇಗೆ ಅಂತ ನನಗೀಗ ಈಗ ಅರ್ಥ ಆಗಿದೆ ನೀನ್ ಪ್ಲೀಸ್ ಹೋಗಬೇಡ ಅಂತ ಕೀರ್ತಿ ಅವ್ರ ಅಮ್ಮಂಗೆ ಹೇಳ್ತಾಳೆ ಹಾಗಂತ ಇವ್ರನ್ನ ಹೀಗೆ ಬಿಟ್ರೆ ನಮ್ಮ ತಲೆ ಮೇಲೆ ಕೂತ್ಕೊಂಡ್ ಬಿಡ್ತಾರೆ ಸುಪ್ರೀತಾ ಹೇಳಿದಾಳೆ ನಂಗೆ ಕಾವೇರಿನ ನಂಬಕ್ಕಾಗಲ್ಲ ಅವ್ರ ಅಕ್ಕನ ಮಾತೆ ಕೇಳೋದು ಅಂತ ಕುಸುಮ ಹೋಗಿ ಅಲ್ಲೂ ಕಿವಿ ಊದ್ಬಿಟ್ರೆ ಇದೆಲ್ಲ ದೊಡ್ಡವ್ರ ಪಾಲಿಟಿಕ್ಸು ಇದಕ್ಕೆಲ್ಲ ಇಲ್ಲೇ ಬ್ರೇಕ್ ಹಾಕ್ಬಿಡ್ಬೇಕು ನಾನು ಈಗಲೇ ಹೋಗಿ ಕಾವೇರಿ ಹತ್ರ ಮಾತಾಡೇ ಆಡ್ತೀನಿ ಅಂತ ಹೇಳಿ ಕಾರುನೇ ಅಲ್ಲಿಂದ ಹೊರಟೋಗ್ತಾಳೆ ಕೀರ್ತಿ ತಲೆ ಬಿಸಿ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆನ ಮುಗಿಸ್ತಾರೆ ನಾಳಿನ ಸಂಚಿಕೆ ಜೊತೆ ಮತ್ತೆ ಬರ್ತೀನಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ